ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈನ್ ಟಿವಿ ಇದೀಗ ರಾಜ್ಯದಲ್ಲಿ ಮತ್ತೊಂದು ಭಯಭೀತಿ ಶುರುವಾಗಿದೆ ಅದು ಏನಪ್ಪಾ ಅಂತ ತುಂಬಾ ಜನರಿಗೆ ಗೊತ್ತೇ ಇರುತ್ತೆ ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡಿರುವಂತಹ ಓಮ್ರಿಕಾನ್ ಅನ್ನುವ ಕೊರೋನಾದ ಮಾರ್ಪಟ್ಟ ಹೊಸ ತಳಿ ಕೊರೋನಾದ ಡೆಲ್ಟಾಗಿಂತ ಏಳು ಪಟ್ಟು ಅಪಾಯಕಾರಿಯಾಗಿದೆ ಅಂತ ತಿಳಿದು ಬರ್ತಿದೆ ಹಾಗಿದ್ರೆ ಏನು ಈ ಓಮ್ರಿಕಾನ್ ಲಕ್ಷಣಗಳು ಇದಕ್ಕೆ ಮುನ್ನೆಚ್ಚರಿಕೆಯಾಗಿ ನಾವೆಲ್ಲ ಏನ್ ಮಾಡಬೇಕು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ಮೊದಲನೆಯದಾಗಿ ಓಮ್ರಿಕಾನ್ ಯಾಕೆ ಇಷ್ಟೊಂದು ಆತಂಕಕಾರಿಯನ್ನ ಸೃಷ್ಟಿ ಮಾಡಿದೆ ಅಂದರೆ ಈಗ ನಾವೆಲ್ಲರೂ ಸಾಮಾನ್ಯವಾಗಿ ವ್ಯಾಕ್ಸಿನ್ ಅನ್ನು ಹಾಕ್ಸ್ಕೊಂಡಿರ್ತೀವಿ ಅದರಿಂದ ನಮ್ಮ ರೋಗ ಶಕ್ತಿ ಕೂಡ ಹೆಚ್ಚಾಗಿರುತ್ತೆ ಆದ್ರೆ ಆ ರೋಗ ನಿರೋಧಕ ಶಕ್ತಿ ಓಮ್ರಿಕಾನ್ ವಿರುದ್ಧ ಓಡಾಡೋದಕ್ಕೆ ಆಗೋದಿಲ್ಲ ಯಾಕಪ್ಪ ಅಂದ್ರೆ ಈ ವ್ಯಾಕ್ಸಿನ್ ಅನ್ನೋದು ಕೊರೋನಾ ವೈರಸ್ ಅಂದ್ರೆ ಕೆಲವು ತಳಿಗಳಿಗೆ ಮಾತ್ರ ಮಾಡಲಾಗಿತ್ತು ಆದ್ರೆ ಈ ಹೊಸ ಓಮ್ರಿಕಾನ್ ಅನ್ನೋದು ಅವೆಲ್ಲದಕ್ಕಿಂತ ಮಿಂಚಿರುವ ವೈರಸ್ ಅಂತಾನೆ ಹೇಳಬಹುದು ಹಾಗಿದ್ರೆ ನಾವು ನೀವೆಲ್ಲ ಏನಪ್ಪಾ ಮಾಡಬಹುದು ಮತ್ತು ಇದರ ಲಕ್ಷಣಗಳನ್ನ ತಿಳಿಯೋಣ ಬನ್ನಿ ಮೊದಲನೇದಾಗಿ ಇದು ಬಹುತೇಕ ಲಕ್ಷಣ ರಹಿತವಾಗಿದೆ ಅಂದರೆ ತುಂಬಾ ಜನಕ್ಕೆ ಈ ಓಮ್ರಿಕಾನ್ ಬಂದ್ರೂ ಕೂಡ ಯಾವುದೇ ರೀತಿಯಾದ ಲಕ್ಷಣಗಳು ಕಾಣಿಸಿಕೊಳ್ಳೋದಿಲ್ಲ ಮುಖ್ಯವಾಗಿ ಲಕ್ಷಣಗಳೇನಪ್ಪ ಅಂದ್ರೆ ತುಂಬಾ ಸುಸ್ತಾಗೋದು ಹಾಗೂ ಮೈ ಕೈ ನೋವು ಬರೋದು ಮತ್ತೆ ಇದು ಕೊರೋನಾ ವೈರಸ್ ಗಿಂತ ಏಳು ಪಟ್ಟು ಅತಿ ಹೆಚ್ಚಾಗಿ ಹರಡುತ್ತದೆ ಮತ್ತು ಡಬಲ್ ಆಗುವ ಸಂಖ್ಯೆ ಕೂಡ ಅತಿ ಹೆಚ್ಚಾಗಿದೆ ಮತ್ತೆ ಓಮ್ರಿಕಾನ್ ಬಂದ್ರೆ ಸಾಮಾನ್ಯವಾಗಿ ಕೊರೋನಾ ವೈರಸ್ ಬಂದ್ರೆ ಯಾವ ರೀತಿ ಲಕ್ಷಣಗಳಿರುತ್ತೋ ಅಂದರೆ ಗಂಟಲು ನೋವು ನಗಡಿ ಕೆಮ್ಮು ತೀವ್ರವಾದ ಜ್ವರ ಇವೆಲ್ಲ ಇರುವ ಸಾಧ್ಯತೆ ಇದೆ ಅಂತ ವೈದ್ಯರು ತಿಳಿಸ್ತಿದ್ದಾರೆ ಹಾಗಿದ್ರೆ ನಾವೆಲ್ಲ ಏನಪ್ಪಾ ಮಾಡಬಹುದು ಅಂದ್ರೆ ದಯವಿಟ್ಟು ಆಚೆ ಹೋದಾಗ ಮಾಸ್ಕ್ ಅನ್ನ ಧರಿಸಿ ಹಾಗೂ ಹೊರಗಡೆ ಹೋಗಿ ಬಂದ ನಂತರ ಸ್ಯಾನಿಟೈಸರ್ ಅಥವಾ ಸೋಪಿನ ಮೂಲಕ ಕೈಗಳನ್ನ ಚೆನ್ನಾಗಿ ತೊಳೆದುಕೊಳ್ಳಿ ಮತ್ತೆ ಈಗ್ಲಿಂದನೇ ಬಿಸಿ ನೀರನ್ನ ಅಭ್ಯಾಸ ಮಾಡಿಕೊಳ್ಳಿ ಹಾಗೂ ಮನೆಯಲ್ಲೇ ಕಷಾಯವನ್ನ ಮಾಡಿ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಕುಡಿತಾ ಇರಿ ಈ ರೀತಿಯಾಗೆಲ್ಲ ಮಾಡೋದ್ರಿಂದ ನಮ್ಮಲ್ಲೇ ರೋಗ ಶಕ್ತಿ ಹೆಚ್ಚಾಗುತ್ತೆ ಅಂದ್ರೆ ವ್ಯಾಕ್ಸಿನ್ ಇಂದ ಬಂದಿರುವಂತಹ ರೋಗ ಶಕ್ತಿ ಅಲ್ಲ ನಮ್ಮ ಬಾಡಿಯಲ್ಲೇ ರೋಗ ನಿರೋಧಕ ಶಕ್ತಿ ಸೃಷ್ಟಿಯಾಗುತ್ತೆ ಆಗ ಒಂದು ವೇಳೆ ಓಮ್ರಿಕಾನ್ ಬಂದರೂ ಕೂಡ ನಾವು ಅದರ ವಿರುದ್ಧ ಹೋರಾಡುವ ಶಕ್ತಿಯನ್ನ ನಮ್ಮ ರೋಗ ನಿರೋಧಕ ಶಕ್ತಿ ಬೆಳೆಸ್ಕೊಂಡಿರುತ್ತೆ ಆಗ ಓಮ್ರಿಕಾನ್ ಬಂದರೂ ಕೂಡ ನಾವು ಆರಾಮಾಗಿ ಅದರ ವಿರುದ್ಧ ಫೈಟ್ ಅನ್ನ ಮಾಡಬಹುದು ವೀಕ್ಷಕರೇ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳೋದಿಲ್ಲ ನಿಮ್ಗೇನಾದರೂ ಡೌಟ್ ಇದ್ರೆ ಓಮ್ರಿಕಾನ್ ಬಗ್ಗೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರಿಗೆ ಹಾಗೂ ಬಂಧು ಮಿತ್ರರಿಗೆ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಹಾಗೂ ಅವರಿಗೂ ಕೂಡ ಎಚ್ಚರದಿಂದ ಇರಿ ಅಂತ ಹೇಳಿ ಧನ್ಯವಾದಗಳು